ಎಂತಹ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈಗದೆ ಇರುವಾಗ ನಮ್ಮ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ರಂಗಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತಹ ಆಪತ್ತಾದರೂ ಏನು? ಜೇಷ್ಠಪಿತ, ಇದಕ್ಕೋಸ್ಕರ ಎಷ್ಟೊಂದು ಚಿಂತೆಯೇ, ನಾನು ಆ ಚಕ್ರವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಮಾಡ ನಿನಗೆ ಕೊಡು ನೀ ಅಭಯ. ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಮಾಡ ನಿನಗೆ ಕೊಡು ನೀ ಅಭಯ. ಹಿಡಿದು ದ್ರೋಣನ ವ್ಯೂಹವ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನ ದೊಡ್ಡಪ್ಪ. ಹಿಡಿದು ದ್ರೋಣನ ವ್ಯೂಹವ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಮಾಡ ನಿನಗೆ ಕೊಡು ನೀ ಅಭಯ. ತಂದೆ ಪಾತನ ದಯವಂದಿರಲಿ ಇಂದಿರೇಶನು ತಾನೇ ಬರಲಿ. ತಂದೆ ಪಾತನ ದಯವಂದಿರಲಿ ಇಂದಿರೇಶನು ತಾನೇ ಬರಲಿ. ಭಾರತನ ಕುವರನ ಕೆಣಕುವರ ಯಾರು? ಭಾರತನ ಕುವರನ ಕೆಣಕುವರ ಯಾರು? ಹಣದೊಳಗವರ ಪುಡಿ ಪುಡಿ ಕೈವೆ. ಹಣದೊಳಗವರ ಪುಡಿ ಪುಡಿ ಕೈವೆ. ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಮಾಡ ನಿನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ನಾನು ಚಿಕ್ಕವನಲ್ಲಿ ಈ ರೀತಿ ಹೇಳುತ್ತಿರುವೆ. ನಿಮ್ಮ ಕಣ್ಮುಂದಿರುವ ಈ ಪಾತಿರುವ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತೃತೇಜದ ಚಿರ ಪ್ರಕಾಶದಿಂದ ಅದು ಜಾಜ್ವಾಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರವಾಹ ಫಲಕದಿಂದ ಪ್ರತಿಬಿಂಬವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹಾನ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದುಗಲಿ. ವೀರ ಪ್ರಸುಭಾದ ಸುಭದ್ರೆಯು ಆನಂದಾಶ್ರಮಗಳನ್ನೇ ಸುರಿಸಲಿ. ಯೋಗ್ಯವ ಸಮೂಹ ದೊರೆತಾಗ ಧೈರ್ಯದಿಂದ ಹೋರಾಡಿ ಈ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಚಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಕಡಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಅವಚಕ್ರವ್ಯೂಹವನ್ನು ಉಪಯೋಗಿಸುವ ಉಪಾಯವನ್ನು ಕಲಿತಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ, ನನಗನುಮತಿಯನ್ನು ಕೊಡು. ಆಗ ತಿಳಿಯುವೆ ಈ ಭಾರತನ ಮಗನು ಭಾರತನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ಸರ್ವದಾ ರಕ್ಷಿಸಲಿ. ನಾನಿನ್ನು ಬರುವೆನು.